ಸರ್, ನನ್ನ ಪ್ರಶ್ನೆ ಸುದೀಪ್ ಸರ್ಗೆ. ಪ್ರತಿಯೊಬ್ಬ ಮನುಷ್ಯನ ಕ್ಯಾರೆಕ್ಟ್ರು ಭಾಳಷ್ಟು ಸರಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ. ಕೆಲವೊಂದು ಸರಿ ಅವನು ಒಂದು ಮೊಮೆಂಟಲ್ಲಿ ದೇವರಾಗ್ಬಿಡ್ತಾನೆ. ಒಂದು ಸೀಸನ್ ಅವ್ರ ಕ್ಯಾರೆಕ್ಟ್ರು ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಲೈಫ್ ಟೈಮ್ ಕ್ಯಾರೆಕ್ಟರ್ ಆಗುತ್ತಾ ಅನ್ಸುತ್ತಾ? ಈ ಒಂದು ಸೀಸನ್ನಲ್ಲಿ ಅವ್ರ ಕ್ಯಾರೆಕ್ಟರ್ನ ನೀವು ಡಿಫೈನ್ ಮಾಡೋದು ಅದು ಒಂದು ಲೈಫ್ ಟೈಮ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತಾ ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ? ಯಾರ್ದು ಕಂಟೆಸ್ಟೆಂಟ್ಸ್ ಬಗ್ಗೆ ಹೇಳ್ತಾರೆ? ಕಂಟೆಸ್ಟೆಂಟ್ ಬಗ್ಗೆ ಸಿ, ಕಂಟೆಸ್ಟೆಂಟ್ಸ್ಗೆ ದಿಸ್ ಇಸ್ ಅ ಡೆಫಿನೆಟ್ಲಿ ಅ ವೆರಿ ಹ್ಯೂಜ್ ಸ್ಟೇಜ್ ಸರ್. ಇದು ಆ್ಯಕ್ಚುಲಿ ಅವರ ಪರ್ಸನಾಲಿಟಿ ಮೇಲೆ ಇವಾಗ ಅಲ್ಲಿ ಒಳಗಡೆ ಹೋಗಿದಾರಂದ್ರೆ ಅರ್ಥ ಅವರಿಗೂ ಅದು ಇಷ್ಟ ಆಗಿ ಹೋಗಿದೆ. ದೇ ಆರ್ ರೆಡಿ ಟು ಬಿಕಮ್ ಅವ್ರು ನಾವಾಗಿರ್ತೀವಿ ಕ್ಯಾಮ್ರಾಗಳ ಮುಂದೆ. ಫ್ರೀ ಇದ್ದೀರಾ? ಇಲ್ಲ ಸರ್, ಮೈಕ್ ಕೇಳ್ತಾ ಇದೆ ಸರ್. ಓಕೆ. ಸೊ ನನಗೇನಂತಂದ್ರೆ ಈಗ ಅವರು ಅದನ್ನು ಸಿ ಕಂಟೆಸ್ಟೆಂಟ್ಸ್ ಮೆಂಟಾಲಿಟಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಸರ್. ಇಲ್ಲೇ ನಾವು ಒಂದು 10 ಪ್ರೈವಸಿ, ಯಾರಾದರೂ ಪ್ರೈವಸಿ ಅವ್ರ ಪರ್ಸ್ನಲ್ ಲೈಫ್ ಒಳಗಡೆ ಕಣ್ಣು ಹಾಕ್ಬಿಟ್ಟು ಒಂದು 4 ಪ್ರಶ್ನೆ ಕೇಳಿದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ. ಅಂಥದ್ರಲ್ಲಿ ಅವ್ರ ಲೈಫ್ನೇ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್. ಅಂಥದ್ರಲ್ಲಿ ದಟ್ ಮೀನ್ಸ್ ದೇ ಆರ್ ರೆಡಿ ಟು ಡೂ ಸರ್ಟನ್ ಥಿಂಗ್ಸ್. ಅಂದರೆ ಅದರಲ್ಲಿ ಬರೋ ಅಂಥ ಒಂದು ಫಲ, ಏನು ಫ್ರೂಟ್ ಸಿಗುತ್ತೆ ಬಿಗ್ ಬಾಸಿಂದ, ದ ಫ್ರೂಟ್ ದೇ ಗೆಟ್ ಬೈ ದ ಟೈಮ್ ದೇ ವಾಕ್ ಔಟ್ ಆಫ್ ಬಿಗ್ ಬಾಸ್ ಇಸ್ ಹ್ಯೂಜ್. ಒಂದು ಲೈಫ್ ರೆಡಿ ಆಗಿಬಿಡುತ್ತೆ ಸರ್ ಅವರಿಗೆಲ್ಲ. ನಾನು ಬಂದಾಗ ಹೇಗಿದ್ದಾರೆ ಇವತ್ತಿಗೆ ನೋಡಿ, ಒಬ್ಬ ಒಳ್ಳೆ ಕಲೆ ಸರ್. ಆ್ಯಕ್ಚುಲಿ ನಾವೊಂದು ಸಿಂಪಲ್ ಆಗಿ ತೊಗೊಂತೀನಿ, ಇನ್ನೊಂದು ವಾರ್ಷಿಕಿ ಅಂತ ಹುಡುಗನ ತೊಗೊಳಲ್ಲ. ಒಳ್ಳೆ ಪ್ರತಿಭೆ, ಹಂಗೆ ಅವ್ರ ಪ್ರತಿಭೆ ಇರಲಿಲ್ಲ ಅಂತಲ್ಲ, ಬಟ್ ಇಲ್ಲಿ ಬಂದ ಮೇಲೆ ಅವ್ರ ಕೆರಿಯರ್ ಹೇಗೆ ಹೋಯಿತು, ಒಂದು ಶೈನ್ ಇರ್ಬೋದು, ಎಂತೆಂಥವ್ರು ಇದ್ದಾರೆ ಇಲ್ಲಿ, ಹೌ ದೇರ್ ಲೈಫ್ ಚೇಂಜ್ಡ್ ಆಫ್ಟರ್ ಬಿಗ್ ಬಾಸ್. ಸೊ ನೀವು ಹೇಳಿದಾಗೆ ಎಷ್ಟೋ ಜನ ಡ್ಯಾಮೇಜ್ ಮಾಡ್ಕೊಂಡು ಹೋಗಿದ್ದು ಇರ್ಬೋದು, ಬೆಳೆದಿದ್ದು ಇರ್ಬೋದು. ದೇವರಾಗೋ ಪ್ರಯತ್ನ ನೀವು ಪಡೋದು ಬೇಡ, ನಾನು ಪಡೋದು ಬೇಡ. But I guess they have transformed their careers into very beautiful fruit. Many of them have been successful with that. One more question kelbodu sir. Sir, balashtu jana ee show bandaga neevu agle ond maatane helidre nan balashtu challenge tagolakke beda, nanage aa tarad controversy galu agod beda anta. But balashtu jana nimma maatugalanna thumba follow maartta irthare. Aa tarad controversy people galu ee Big Boss show alli idre ಆಡಿಯನ್ಸ್ಗಳಿಗೆ ನೀವು ಕೊಡೋ ಸಜೆಷನ್ನು, ಸಂದೇಶಗಳು, ಅವರು ಒಂದು ಲೈಫ್ ಚೇಂಜ್ ಮಾಡ್ಬೋದಲ್ಲ, ಆ ಚಾಲೆಂಜ್ನ ನೀವು ಯಾಕೆ ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅನ್ನಿಸ್ತು ನನಗೆ ನೀವು ಆಗಲೇ ಆ ಮಾತನ್ನ ಹೇಳಿದಾಗ. ನಿಮ್ಮ ಪ್ರಶ್ನೆ ಏನು ಸರ್? ಅಂದರೆ ನೀವು ಆಗಲೇ ಹೇಳಿದ್ರಿ ಭಾಳಷ್ಟು ಜನ ಕಾಂಟ್ರವರ್ಸಿ ಮೈಂಡೆಡ್ಗಳು ಬರದೇ ಇರಲಿ, ನನಗೆ ಅದು ಕಾಂಪ್ಲಿಕೇಟ್ ಆಗುತ್ತೆ ಅಂತ. ಹೌದು ಸರ್, ಪ್ರಶ್ನೆ ಏನು ಸರ್? ಬಟ್ ಭಾಳಷ್ಟು ಜನ ನೀವು ಆ ಥರ ಕಾಂಟ್ರವರ್ಸಿಗಳು ಪೀಪಲ್ ಇದ್ದಾಗ ಸೊಸೈಟಿಲಿ ಆ ಥರ ಮೈಂಡ್ ಸೆಟ್ಗಳು ಇರೋರ ಮಧ್ಯೆ ನೀವು ಕೊಡೋ ಸಜೆಷನ್ಸ್, ಸಂದೇಶ ಬದಲಾಗ್ಲಿಕ್ಕೆ ಒಂದು ಕೊಟ್ಟಿದ್ದೀನಲ್ಲ, ಈಗ ಕೊಡ್ತಾ ಇರ್ತೀನಿ. ಅಲ್ಲಿ ಏನು ಹೇಳಬೇಕು ಹೇಳ್ತಾ ಇರ್ತೀವಿ. ಕೆಲವರು ಬದಲಾಗ್ತಾರೆ, ಕೆಲವರು ಬದಲಾಗಲ್ಲ. ಬದಲಾಗಲ್ಲ ಅಂದಾಗ ಏನು ಮಾಡ್ತೀವಿ ಸರ್? ಶೋ ಮುಗಿಸ್ಬಿಟ್ಟು ರಾತ್ರಿ ಹೋಗಿ ಕಾಫಿ ಕುಡ್ಕೊಂಡು ಮಲ್ಕೋತೀವಿ ಸರ್. ಚೆನ್ನಾಗಿದ್ದರೆ ಇವ್ರನ್ನೆಲ್ಲ ಕೂರಿಸಿ ನಗಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಬಟ್ ಏನಾಗುತ್ತೆ ಸರ್, ಕಪ್ಪು ಬಣ್ಣನ ಬಿಳಿ ಮಾಡೋಕ್ಕಾಗಲ್ಲ, ಬಿಳಿನ ಹಳದಿ ಮಾಡೋಕ್ಕಾಗಲ್ಲ, ಹಳದಿನ ಕೆಂಪು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ವೇದಿಕೆ ಒಳಗಡೆ ನೀವು ಹೋದಾಗ ನಿಮ್ಮನ್ನು ನೀವು ಕಂಡುಕೊಳ್ಳಿ, ನಿಮ್ಮನ್ನು ನೀವು ಡಿಸ್ಕವರ್ ಮಾಡಿ ಅನ್ನೋಂಥ ಒಂದು ವೇದಿಕೆ ಅದು. ಸೊ ವೇ ಪೀಪಲ್ ರಿಯಲೈಸ್, ಪೀಪಲ್ ಚೇಂಜ್, ಪೀಪಲ್ ಅಡ್ಯಾಪ್ಟ್, ಯುನೋ. ಸೊ ಒಂದು ನಾವು ಸ್ನಾನ ಮಾಡೋಕ್ಕೆ ಒಳಗಡೆ ಹೋಗೋದೇ ಶುದ್ಧ ಆಗೋಕ್ಕೆ. ಅಲ್ಲಿ ಒಳಗಡೆ ಹೋದ್ಮೇಲೆ ನಾನು ಎರಡೇ ಡ್ರಾಪಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ನಾನು ಇರೋದೇ ಹಿಂಗೆ, ನಾನು ಅರೋದೇ ಹಂಗಿದ್ರೆ ಅಲ್ಲಿ ಸೋಪ್ ಇದೆ, ಎಲ್ಲ ಇರುತ್ತೆ ಬಚ್ಚಿನ ಮನೇಲಿ. ಬಟ್ ಇವಾಗ ಒಳಗಡೆ ಬಂದು ನಿಮಗೆ ಎಷ್ಟು ಸ್ನಾನ ಮಾಡೋದು ಹೇಳ್ಕೊಡೋಕ್ಕಾಗುತ್ತೆ ಈ ವಯಸ್ಸಿಗೆ ಬಂದಮೇಲೆ? ಹೇಳಿ ಸರ್, ಮದುವೆ ಆಗಿದೆ ನಿಮಗೆ? ಆಗಿಲ್ಲ. ಓಕೆ. ಸೊ ನಿಮ್ಮ ಬಚ್ಚಿನ ಮನೇಲಿ ನೀವೇ ತಾನೇ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋದು? ಹ್ಞೂ. ನಾಳೆ ಬಹುಶಃ ನಿಮ್ಮ ಮದುವೆ ಆಯಿತು ಅಂದ್ಕೊಳ್ಳೋಣ, ನಿಮ್ಮ ಹೆಂಡ್ತಿ ನಿಮಗೋಸ್ಕರ ಒಳ್ಳೆ ಮಾರ್ಕೆಟಿಗೆ ಹೋಗಿ ಸೋಪು ಶ್ಯಾಂಪೂ ಎಲ್ಲ ತಂದಿಟ್ರು, ನಾನು ಸೋಪ್ ಹಾಕಲ್ಲ, ನಾನು ಇರೋದೇ ಹಿಂಗೆ, ನಾವು ಏನು ಸರ್ ಮಾಡೋಕ್ಕಾಗ? ಹಬ್ಬ ಬಂದರೆ ನಿಮ್ಮನ್ನು ಮೂಸೋದು ಬಿಡ್ಬೋದು ನಾನು. ಇವಾಗ ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು ನಾನು ಮಾಡೋಕ್ಕಾಗೋದು ಅಷ್ಟೇ ಹೇಳೋದು ಹೇಳಬಲ್ಲೆ ಸರ್. ಅದ್ರ ಮೇಲಾಯಿತು ಅಂದರೆ ಏನಾಗುತ್ತೆ, ನಿಮ್ಮಂಥವರು ಅಲ್ಲಿ ವೀಕ್ಷಕರು ಒಂದು ಓಟ್ ಹಾಕ್ತಾರೆ, ಇಲ್ಲಿ ಪರಮ್ಮವ್ರ ಬಾಗಿಲು ತೆಗೀತಾರೆ, ಅವ್ರು ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟೇ ಸರ್. ಇವಾಗ ಅಲ್ಲಿ ಉಳ್ಕೊಬೇಕು ಅಂದರೆ ತುಂಬ ತುಂಬ ಕಾಂಪಿಟೇಟಿವ್ ಮೈಂಡ್ ಇರಬೇಕು, ವ್ಯಕ್ತಿತ್ವಗಳಿರಬೇಕು ಸರ್. ಇವತ್ತವರೆಗೂ ಗೆದ್ದಿರೋರಲ್ಲಿ ಯಾರು ಫ್ಲೂಕಾಗಿ ಗೆದ್ದಿಲ್ಲ ಸರ್. ಅವ್ರು ಯಾಕೆ ಗೆದ್ದರು ಅಂತ ಒಂದ್ಸತಿ ನೀವು ದುರ್ಬೀನ್ ಹಾಕೊಂಡು ನೋಡಿದ್ರೆ ಹೆಂಗೆ ಅವ್ರು ಬಂದಾಗ ಹೇಗಿದ್ದರು, ಹೇಗೆ ಜನಗಳನ್ನ ಸಂಪಾದಿಸಿದ್ರು, ಹೇಗೆ ಗೆದ್ದರು, ಅಲ್ಲೇ ಅವರು ಬದಲಾವಣೆ ಕಾಣುತ್ತೆ.